ಸರ್, ಅದೇ ಶನಿವಾರ ಓದಿದ್ದು, ಭಾನುವಾರ ಇನ್ಸಿಡೆಂಟ್ ನಡೀತು, ಭಾನುವಾರ ಸಂಜೆ ಅವ್ರಿಗೆ ಈ ಥರ ಇಂಜುರೀಸ್ ಆಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ನಾನು ಹೋಗಿ ನೋಡಿದ್ಮೇಲೆ ಅವರು ಕೋಮಾ ಸ್ಟೇಜಲ್ಲಿದ್ದರು. ಸರ್, ಯಾರು ಆರ್ಗನೈಸ್ ಮಾಡಿದ್ದು? ನೀವು ಅವತ್ತು ಘಟನೆ ಎಷ್ಟು ಗಂಟೆಯಲ್ಲಿ ಸ್ಪರ್ಧೆ ನಡೀತು, ಏನು ಅವತ್ತಿನ ಕ್ಷಣಗಳು ವಿವರಿಸ್ಬೋದಾ? ಸಾಟರ್ಡೇ ಮಾರ್ನಿಂಗ್ ನಡೀತು, ಸಂಡೇವರೆಗೂ ಇತ್ತು. ಸಂಡೇ 5-6 ಗಂಟೆಯಲ್ಲಿ ಅವನಿಗೇನೋ ನಾಕ್ಔಟ್ ಆಗಿ ಇಂಜುರೀಸ್ ಆಗಿ ಕೆಳಗೆ ಬಿದ್ದ, ತಂದು ಅಡ್ಮಿಟ್ ಮಾಡಿದ್ರು. ತುಂಬ ಬ್ಲೈಂಡ್ ಆಗಿ, ಕ್ರೂರವಾಗಿ, ನೆಗ್ಲಿಜೆನ್ಸು ಮಾಡಿ ಆಕ್ಸಿಜನ್ ಇಲ್ಲ, ಆಕ್ಸಿಜನ್ ಸಪೋರ್ಟ್ ಕೊಟ್ಟಿಲ್ಲ, ಕ್ಯಾರಿ ಮಾಡಿದ್ದೆಲ್ಲ ಮ್ಯಾನ್ ಹ್ಯಾಂಡಲ್ ಮಾಡಿದ್ರು, ಸ್ಟ್ರೆಚರ್ ಇಲ್ಲ, ಟ್ರಾಫಿಕಲ್ಲೆಲ್ಲ ಡಿಸ್ಟರ್ಬ್ ಆಗುತ್ತಂತೆ, ತಂದು ಅವನ್ನ ಅಡ್ಮಿಟ್ ಮಾಡಿದ್ರು. ಅಷ್ಟರಲ್ಲಿ ಪ್ರಾಣ ಹೋಗಿತ್ತು ಅಂತ ಹಾಸ್ಪಿಟ್ಲ್ ಅವ್ರು ಹೇಳಿದ್ರು. ಇದೇ ರೀತಿ 3 ಡೇಸ್ ಹಾಸ್ಪಿಟ್ಲಲ್ಲಿ ಇಟ್ಕೊಂಡು ದೇಹನ ವಾಪಸ್ ಕೊಟ್ಟರು. ಸರ್, ನಿಖಿಲ್ಗೆ ಈ ರೀತಿ ಗಾಯ ಆಗಿದೆ ಅಂತ ಹೇಗೆ ಗೊತ್ತಾಯಿತು ನಿಮಗೆ? ಮತ್ತೆ ನೀವು ಅವತ್ತೇನು ಹೋಗಿ ಸ್ಪರ್ಧೆಗೆ ಹೋಗಿರ್ಲಿಲ್ವಾ? ಇಲ್ಲ ಸರ್, ನಾನು ಸ್ಪರ್ಧೆಗೆ ಹೋಗಿಲ್ಲ, ಮೈಸೂರಲ್ಲಿದ್ದೆ. ಆ ಬೆಂಗಳೂರಿಂದನೇ ಫೋನ್ ಬಂದು ನನಗೆ, ನಿಮ್ಮ ಮಗನಿಗೆ ತೊಂದರೆ ಆಗಿದೆ ಅಂತ. ಆಗ ನಾನು ಭಾನುವಾರ ಸಂಜೆ ಅವ್ರ ಟೀಚರ್ ಜೊತೆಲಿ ಹೋದೆ. ಅಲ್ಲಿ ಹೋದಾಗ ಈ ಸ್ಥಿತಿಲಿ ಇದ್ದ, ಅವನು ನೋಡಿದೆ, ಕೊನೆಗೆ ಪ್ರಾಣ ಕಳ್ಕೊಂಡಿದ್ದ ಅಷ್ಟೇ. ಒಂದು ದೇಹ ಏನು ಹೇಳ್ತಾರೆ ಸರ್, ಹೇಗಾಯ್ತು ಅಂತ ಹೇಳಿದ್ರು ಲೋಕಲ್ನವ್ರು, ನಿಮ್ಮ ಗಮನಕ್ಕೆ ಏನು ತಂದರು? ಅಲ್ಲಿ ಫೈಟ್ ನಡೀತು, ಬಿದ್ದೋದ ನಾಕ್ಔಟ್ ಆಯಿತು ಅಂತ ಹೇಳ್ತಾರೆ. ಫೈಟ್ ಹೇಗೆ ನಡೀತು, ಯಾವ ರೀತಿ ನಡೀತಾ ಇದೆ ಅಂತೆಲ್ಲ ಹೇಳಲ್ಲ ಅವರು. ನಾನು ಗೆಸ್ ಮಾಡಿದ್ದಂಗೆ ಏನಾಗ್ತಾಯಿತೆ, ಇಂಜುರೀಸ್ ಆಗ್ತಾಯಿತೆ, ಅವೆಲ್ಲ ಅವ್ರಿಗೆ ಗೊತ್ತೇ ಇಲ್ಲ, ಹೇಳಲ್ಲ. ಸುಮ್ಮನೆ ಮುಚ್ಚಿಟ್ರು ಎಲ್ಲನೂ. ನಿಮ್ಮ ಮಗ ಬಿದ್ದೋದ, ಪಂಚಕ್ಕೆ ಬಿದ್ದೋದ, ಒಂದು ಪಂಚಕ್ಕೆ ಬಿದ್ದೋಗ್ಬಿಡ್ತಾನೆ ನನ್ನ ಮಗ. 2 ಡೇಸಿಂದ ನಡೀತಾ ಇದೆ, 2 ಡೇಸಿಂದ ಫೈಟ್ ಆಗ್ತಾನೆ ಇದೆ, 2 ಡೇಸಿಂದ ಇಂಜುರೀಸ್ ಆಗ್ತಾನೆ ಇದೆ. ಅವ್ರಿಗೇನು ಗೊತ್ತಿಲ್ಲ, ಬೇಕಾಬಿಟ್ಟಿ, ತುಂಬ ಬೇಕಾಬಿಟ್ಟಿ ಹೇಳಿದೆ. ಪಂಚ್ ಹೋಗ್ಬಿಡ್ದ, ಪಂಚ್ ಬೀಳ್ತು, ನಾಕ್ಔಟ್ ಆಯ್ತು ಅಂದ್ರೆ, ನಾನು ಕರಾಟೆ ಟೀಚರು, ಪಂಚ್ ಆದ ತಕ್ಷಣ ಅದೇ ನಾಕ್ಔಟ್ ಆಗ್ಬಿಡ್ತಾನೆ? ನನಗೆ ಗೊತ್ತಾಗಲ್ಲ, ಎಡ್ ಗಾರ್ಡ್ ಹಾಕಿದ್ದಾರೆ, ಗ್ಲೌಸ್ ಇದೆ. ನಮ್ಮ ಕರಾಟೆನಲ್ಲಿ ಎಲ್ಲ ಬೇರು, ಸೊ ಇದಿರುತ್ತೆ, ಗ್ಲೌಸ್ ಇರಲ್ಲ, ನಮ್ಮಲ್ಲೂ ಹರ್ಟ್ ಆಗುತ್ತೆ. ನಾವು ಈ ರೀತಿ ಕೂಡ ಕರಾಟೆ ಪಟ್ಟು ಏನೆಲ್ಲ ಪ್ರಿಕಾಷನರಿ, ಏನೆಲ್ಲ ಮುಂಜಾಗ್ರತಾ ಕ್ರಮ ಕೈಗೊಳ್ಬೋದಾಯ್ತು ಅಲ್ಲಿ? ಸರ್, ಅಲ್ಲಿ ಆಕ್ಸಿಜನ್ ಇದರೆಲ್ಲ ಇರ್ತಲ್ಲ ಆಂಬ್ಯುಲೆನ್ಸಲ್ಲಿ, ಅದಿರಬೇಕು. ಫಿಫ್ತ್ ಫ್ಲೋರಲ್ಲಿ ಮಾಡೋಂಗಿಲ್ಲ, ಗ್ರೌಂಡ್ ಫ್ಲೋರಲ್ಲಿ ಮಾಡಬೇಕು, ಸೇಫ್ಟಿ ಇರಬೇಕು, ಟೆಕ್ನಿಕಲ್ ಟೀಮ್ ಇರಬೇಕು ಸರ್. ಯಾವುದೇ ಇಂಜುರೀಸು ತಕ್ಷಣ ಪ್ರಾಣಾವಸ್ಥಿತಿಯಲ್ಲಿದ್ದರೂ ಅವನ್ನ ಸೇಫ್ ಮಾಡೋಂಥದ್ದು ಗೊತ್ತಿರಬೇಕು ಅವ್ರಿಗೆ. ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ಅವ್ರು ಆ ಜಾಗದಲ್ಲಿ ಇದ್ರೋ ಇಲ್ವೋ ಗೊತ್ತಿಲ್ಲ, ಅವ್ರಿಗೇನು ಮಾಡೋಕ್ಕೂ ಬರಲಿಲ್ಲ. ಅದು 5ನೇ ಫ್ಲೋರಿಂದ ಕೈಲಿ ಹಿಡ್ಕೊಂಬತ್ತಾರ ನಾಕ್ಔಟ್ ಆಗಿರೋ ವ್ಯಕ್ತಿನ, ಟ್ರಾಫಿಕ್ಕು ಸಿಕ್ಕಾಬಿಟ್ಟೆ ಇದು ಅಂತಂದರೆ ಆಂಬ್ಯುಲೆನ್ಸ್ ಬೇಕು. ಯಾವುದೋ ಪ್ರೈವೇಟ್ ವೆಹಿಕಲಲ್ಲಿ ಕ್ಯಾರಿ ಮಾಡಿದ್ರೆ ರೋಡ್ ಇದು ರೀಚ್ ಮಾಡೋದು ಹೇಗೆ ಹಾಸ್ಪಿಟಲ್ನ? ಟೈಮ್ ತಗೊಳುತ್ತೆ, ಒಂದು ಸ್ವಲ್ಪ ಟೈಮ್ ಆಕ್ಸಿಜನ್ ಇಲ್ಲ ಬ್ರೈನ್ಗೆ ಅಂತಂದ್ರೆ ಪ್ರಾಣ ಹೋಗುತ್ತೆ. ಆ ಟೈಮಲ್ಲಿ ಎಷ್ಟೋ ಹೊತ್ತು ಗಂಟೆಗಟ್ಟಲೆ ನೆಗ್ಲಿಜೆನ್ಸ್ ಅಂದರೆ ಕೋಚು, ಆರ್ಗನೈಸರು, ಜೊತೆಯಲ್ಲಿದ್ದವ್ರು ಎಲ್ಲರೂ ನೆಗ್ಲಿಜೆನ್ಸು, ಗೊತ್ತಿಲ್ಲ ಅವ್ರಿಗೆ ಇದ್ರ ಬಗ್ಗೆ. ಸುಮ್ಮನೆ ಮಾಡ್ತಾರೆ ಕ್ರೇಜು, ಫೋಟೋ ಬರಲಿ, ಟಿ ವಿ ಮೇಲೆ ಬರಲಿ, ನಾವಿಂಥ ಆರ್ಗನೈಸ್ ಮಾಡ್ತಾ ಇದ್ದೀವಿ ಅಂತ ಹಾಕೊಳ್ಳೋಕ್ಕೋಸ್ಕರ ಈ ಈವೆಂಟ್ನ ಅರೇಂಜ್ ಮಾಡ್ತಾರೆ. ನ್ಯೂಸ್ ಫಸ್ಟ್.